ಸೊ ಏನಾದ್ರೂ ಅಪ್ಪಿ ತಪ್ಪಿ ಮದುವೆ ಹೋದ್ರೆ ಹಿಂಗೇನೋ ಹೇಳ್ತಾರೆ, ಯಾರಾದ್ರೂ ಸ್ವಲ್ಪ ಏಜ್ಡ್ ಆಂಟಿ ಅಥವಾ ಆ ಥರ ಕೆಟಗರಿ ಆಂಟಿ ಅಂಕಲ್ ಪರ್ಸನ್ಸ್ ಏನಾದ್ರು ಸಿಕ್ಕಿದ್ರೆ ಅವ್ರ ಹತ್ರ ಬಂದ್ಬಿಟ್ಟು, ಓ ನೀನು ಇವರ ಅಕ್ಕನ ತಮ್ಮನ ಅವ್ರ ಮಗ ಅಲ್ವಾ ನೀನು ಅಂತ, ಹಾ ಹೌದು ಅಂತ ಆಯ್ತು, ಹೆಂಗೋ ಪರಿಚಯ ಆಯ್ತು, ನೆಕ್ಸ್ಟ್ ಡೈಲಾಗ್ ಬರುತ್ತೆ ಹೆಂಗ್ ಬಂದೆ ನೀನು ಅಂತ. ಹಾ ನಾವು ಅವ್ರವಾಗ್ಲೇ ಕ್ಯಾಲ್ಕುಲೇಷನ್ಸ್ ರೆಡಿ ಮಾಡಿರ್ತಾರೆ, ನಮ್ ಬೈಕಲ್ಲಿ ಬಂದಿದ್ರೆ ಹಿಂಗೆ, ಕಾರಲ್ಲಿ ಬಂದಿದ್ರೆ ಹಿಂಗೆ ಅಂತ ಆಯ್ತು. ನಮ್ದು ಹೇಳ್ತೀವಿ ಯಾವ ಕಂಪ್ನಿಲಿ ಜಾಬ್ ಅಂತ, ಯಾವ್ದೋ ಒಂದು ಕಂಪ್ನಿ ಹೇಳ್ತೀವಿ, ಆಯ್ತು ಎಮ್ ಎನ್ ಸಿನ ಲೋಕಲ್ ಅಂತ, ಅದರಲ್ಲಿ ಕೂಡ ಅವ್ರ ಕ್ಯಾಲ್ಕುಲೇಷನ್ ಎಲ್ಲ ಆಗಿರುತ್ತೆ. ಅದಾದ ನಂತರ ಲಾಸ್ಟ್ ಎಲ್ಲ ಬಂದು 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 ಕೊನೆಗೆ ಬರುತ್ತೆ, ನಿಮ್ದು ಕಾಸ್ಟ್ ಇದು ಮಾಮೂಲಿ ಫಂಕ್ಷನ್ ಆದ್ರೆ ನಿಮ್ದು ಕಾಸ್ಟ್ ಯಾವ್ದು ಬರುತ್ತೆ ಅಂತ, ಇಲ್ಲ ಸೆಕೆಂಡ್ ಆದ್ರೆ ನಮ್ ಕಡೆ ಗೋತ್ರ ಅಥವಾ ಬರಿ ಅಂತ ಹೇಳ್ತಾರಲ್ಲ, ನಿಮ್ದು ಬರಿ ಯಾವ್ದು ಅಂತ ಲಾಸ್ಟ್ ಕ್ವಶನ್ ಅದೇ ಫಿಕ್ಸ್. ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ, ಕೊನೆಗೆ ಬರೋದು ಒಂದೇ, ಒಂದ ನಿಮ್ ಕಾಸ್ಟ್ ಯಾವ್ದು, ಇಲ್ಲ ನಿಮ್ದು ಬರಿ ಯಾವ್ದು ಅಂತ. ಇನ್ನು ಕೆಲವರು ಅದ್ರಲ್ಲಿ ಕೂಡ ಅಡ್ವಾನ್ಸ್ಡ್ ಆಗಿರ್ತಾರೆ, ಅವ್ರದ್ದು ಹೆಂಗಂತ ಹೇಳಿದ್ರೆ ಅಲ್ಲಿಂದ ಒಂದು ಕಾಲ್ ಆ ಕಡೆ ಫ್ಯಾಮಿಲಿಗೆ, ಏ ಇಲ್ಲೊಂದು ಹುಡುಗ ಇದ್ದಾನೆ ತಲೆಯಲ್ಲಿ ಸ್ವಲ್ಪ ಕೂದಲು ಕಮ್ಮಿ ಇದೆ ನಿಮ್ಗೆ ಆಗುತ್ತಾ ಅಂತ. ಹೈಟ್ ವೈಟ್ ಎಲ್ಲ ಅಲ್ಲೇ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಹೆಚ್ಚಿನ ಮದುವೆ ಹೋದ್ರೆ ಅಲ್ಲಿ ಇನ್ನೊಂದು ಒಂದು ಮದುವೆ ಆದ್ರೆ ಅಲ್ಲಿ ಮೂರು ಮದುವೆ ಫಿಕ್ಸ್ ಆಗುತ್ತೆ, ಇದಂತೂ ಕನ್ಫರ್ಮ್. ನೀವು ಲೆಕ್ಕ ಹಾಕಿ ಹೆಚ್ಚಿನ ಕಡೆ ಅದಕ್ಕೆ ಬೇರೆ ನಮ್ ಗಣೇಶ್ ಬರುವ ತರ ಏನಾದ್ರು ಹುಡುಗ ಸ್ವಲ್ಪ ಸ್ಮಾರ್ಟ್ ಆಗಿಬಿಟ್ರೆ ಮುದ್ದೆ ಹೋಯ್ತು, ಅಲ್ಲೇ ಇನ್ನೊಂದು ಎರಡು ಪ್ರೊಫೈಲ್ ಫಿಕ್ಸ್ ಮ್ಯಾಟ್ರಿಮನಿ ಫಂಕ್ಷನ್ ಆಗ್ಬಿಟ್ಟಿರುತ್ತೆ ಅಲ್ಲಿ. ಇದೆಲ್ಲ ಇವತ್ತಿನ ಪರಿಸ್ಥಿತಿ. ಇನ್ನೊಂದು ಹೇಳಿದ್ರೆ ನಮ್ ಯೂತ್ ಇವಾಗಿದ್ದು ಯೂತ್ ಏನ್ ಬಂದಿರ್ತಾರೆ, ಅವ್ರದ್ದು ಹೆಚ್ಚಿನವ್ರು ನೋಡಿರ್ತೀರ, ಕಾಲೇಜ್ ಎಲ್ಲೋ ಇರ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಕೊಡ್ತಿದ್ದು ಕೂಡಿಟ್ಟಿದ್ದು ದುಡ್ಡು ಎಲ್ಲ ಹಾಕೊಂಡಿರ್ತಾರೆ. ಅವ್ರ ಹೆಂಗಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಏನ್ ಕಾಣಿಸಲ್ಲ, ಫುಲ್ ಹೆಡ್ಫೋನ್ ಹಾಕಿರ್ತಾರೆ, ಇಷ್ಟು ದೊಡ್ಡದಿರುತ್ತೆ ಅದು, ಮುಖ ಇಷ್ಟಿರುತ್ತೆ, ಹೆಡ್ಫೋನ್ ಎಷ್ಟು ದೊಡ್ಡಿರುತ್ತೆ, ಅದ್ರ ಜೊತೆ ಫೇಸ್ ಏನೋ ಇದೆ ಕವರ್ ಆಗಿರುತ್ತೆ. ಸೊ ಬರ್ತಾರೆ ಹಿಂಗೆ ಹಿಂಗೆ ಒಂದ್ ಕೈಯಲ್ಲಿ ಮೊಬೈಲ್ ಓದ್ತಾನೆ ಇರ್ತಾರೆ, ಅದು ಏನಿಲ್ಲ ಅಂತ ಹೇಳಿದ್ರೆ ಹಿಂಗೆ ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಪೇಷಂಟ್ ಗೆ ಹಾಸ್ಪಿಟಲ್ ಗ್ಲೂಕೋಸ್ ಇಲ್ಲಿಗೆ ಹಾಕಿರ್ತಾರೆ, ಅಲ್ಲಿ ಇದ್ದಕ್ಕೆ ಇಲ್ಲಿಗೆ ಹಾಕಿದಂಗಿರುತ್ತೆ. ಈ ತರ ಪರಿಸ್ಥಿತಿ ನಮ್ದು ಇವತ್ತಿನ ಯೂತ್ ಹೇಳಿದ್ರೆ ಏ ಇಲ್ಲಪ್ಪ ಅಪ್ಡೇಟ್ ಅಪ್ಡೇಟೆಡ್ ವರ್ಷನ್ ಅಂತ. ಸೊ ಹಿಂಗೆ ಬಂದಿರ್ತಾರೆ ಅವ್ರ ನಿಮ್ಮ ಹತ್ರ ಬಂದು ಮಾತಾಡುದು, ಹಾಯ್ ಬ್ರೋ ಹೌ ಯು ಬ್ರೋ ಟೆಲ್ ಮಿ ಬ್ರೋ ಹಿಂಗೆ ಎಲ್ಲದಕ್ಕೂ ಬ್ರೋ. ಅದು ಸಮಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಲಾಸ್ಟ್ ವರ್ಡ್ ಬ್ರೋ ಇದೆ ಅಲ್ಲ ಅದು ಫ್ರಂಟ್ ಇಂದ ಬರುತ್ತೆ ಇಲ್ಲ ಬ್ಯಾಕ್ ಇಂದ ಬರುತ್ತೆ ಅನ್ನೋದೇ ನಮ್ ದೊಡ್ಡ ಕನ್ಫ್ಯೂಷನ್, ಹಿಂಗೆಲ್ಲ ಆಗ್ತಾ ಇದೆ ನಮ್ದು. ಸೊ ಕೇಳಿದ್ರೆ ಅವ್ರು ಮಾತಾಡಿದ ತಪ್ಪ ಇಲ್ಲ, ಸತ್ಯ ದೇವರಾಣೆಗೆ ಹೇಳ್ತೀನಿ, ಅವ್ರು ಮಾತಾಡಿದ್ರಲ್ಲಿ ಚೂರು ತಪ್ಪಿಲ್ಲ, ಅವ್ರದ್ದು ಆ ವರ್ಷನ್ ತಪ್ಪಿಲ್ಲ, ಏನಿಲ್ಲ ಅಪ್ಡೇಟೆಡ್ ಹೊಸ ವರ್ಷನ್ ಅದು. ಬಟ್ ನಾವ್ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಷ್ಟೇ, ಏನಂತ ಹೇಳಿದ್ರೆ ಅಪ್ಡೇಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ, ನಾವ್ ಅದಕ್ಕೆ ಅಪ್ಡೇಟ್ ಆಗ್ಬೇಕು. ಇದು ಇವತ್ತಿನ ನಮ್ಮ ಪರಿಸ್ಥಿತಿ. ಸೊ ಹಿಂಗೆಲ್ಲ ನಾವು ಬದುಕ್ತಾ ಇದೀವಿ, ಅದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಣ. ಇಂಥ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.